ಇಡೀ ಶಿವಮೊಗ್ಗ ಅಲ್ಲಿರುವಂತ ಹಾಲಿ ಶಾಸಕರು ಐನೂರು ಮಂಜುನಾಥ್ ಆದಿಯಾಗಿ ಇವತ್ತು ಒಂದು ಭ್ರಷ್ಟ ಆಡಳಿತ ನಡೀತಾ ಇದೆ, ಕೋಮು ಗೆಲುವಳಿ ನಡೀತಾ ಇದೆ, ಬದುಕಿನಲ್ಲಿ 5 ಗಂಟೆಗೆ ಅಂಗಡಿಗಳನ್ನ ಮುಚ್ಚಬೇಕಾದಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಇವತ್ತು ಅವರೆಲ್ಲ ಕೂಡ ಒಂದು ದೊಡ್ಡ ಹೋರಾಟಕ್ಕೆ ಬಿಜೆಪಿಗಳು ಇದನ್ನೆಲ್ಲ ನೋಡಿ ಬಿಜೆಪಿ ಡ್ಯಾಮ್ ಒಡೆದೋಯ್ತು, ಕೆರೆ ಒಡೆದೋಯ್ತು. ಯಾರು 30 ವರ್ಷಗಳ ಶಾಸಕರಾಗಿದ್ದಂತ ಜಗದೀಶ್ ಶೆಟ್ಟರ್, 30 ವರ್ಷ ಪಕ್ಷದ ಅಧ್ಯಕ್ಷರಾಗಿದ್ದು, ವಿರೋಧ ಪಕ್ಷದ ನಾಯಕರಾಗಿದ್ದು, ಸ್ಪೀಕರ್ ಆಗಿದ್ದರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ರು, ಮಂತ್ರಿ ಆಗಿದ್ರು, ಚೀಫ್ ಮಿನಿಸ್ಟರ್ ಆಗಿದ್ದಂಥವ್ರು, ಲಕ್ಷ್ಮಣ್ ಸವದಿ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಂಥವ್ರು, ಪುಟ್ಟಣ್ಣ 6 ವರ್ಷ ಆಗಿದ್ದಂಥವ್ರು, ಇನ್ನ 4 ವರ್ಷ ಇತ್ತು, ಲಕ್ಷ್ಮಣ್ ಸವದಿಗೆ 5 ವರ್ಷ ಇತ್ತು. ಅಲ್ಲಿ ಬಿಜೆಪಿ ಶಾಸಕರು 1 ಡಜನ್ ಇದ್ರು ಬರಬೇಕು ಅಂತ. ನಮ್ಮ ಹತ್ರ ಜಾಗ ಇಲ್ಲ, ನಮ್ಮ ಹತ್ರ ಚೇರ್ ಖಾಲಿ ಇರಲಿಲ್ಲ, ಒಂದು ಸಂದೇಶನ ಕಳಿಸ್ಲಿಕ್ಕೆ ಕೆಲವರು ಮಾತ್ರ ಆಯ್ಕೆ ಮಾಡಿ ಇವತ್ತು ಕಳಿಸಿದ್ದಾರೆ. ಸೊ ಕೆರೆನೂ ಒಡೆದೋಗಿದೆ, ಕಟ್ಟೆನೂ ಒಡೆದೋಗಿದೆ, ಡ್ಯಾಮ್ ಒಡೆದೋಗಿದೆ ಅಂತ ನಾಯಕರುಗಳೇ ಬಿಜೆಪಿ ಬೇಡ ಅಂದಮೇಲೆ ಪಾಪ ಈ ನನ್ನ ಸ್ನೇಹಿತರುಗಳು ಯುವಕರು ಬಂದು ಇವತ್ತು ಕಾಂಗ್ರೆಸ್ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷಕ್ಕೆ ಇವತ್ತು ಧ್ವಜ ಹಿಡಿದ್ರಲ್ಲ, ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರ. ಇದು ನಿಮ್ಮ ಪ್ರತಿಯೊಂದು ಬೂತಲ್ಲೂ ಈ ಸಭೆಗಳು ನಡಿಬೇಕು, ಪ್ರತಿಯೊಂದು ಬೂತ್ನಲ್ಲೂ ಗ್ರಾಮದಲ್ಲಿ ಈ ತರ ಸೇರ್ಪಡೆ ಕಾರ್ಯಕ್ರಮ ನಡಿಬೇಕು. ಕಾಂಗ್ರೆಸ್ ಪಕ್ಷ ನಿಮ್ಮ ಮನೆ ಬಾಗಿಲಿಗೆ ತೆರೆದಿದೆ, ನಮ್ಮ ಮನೆ ಬಾಗಿಲು ನಿಮಗೋಸ್ಕರ ತೆರೆದಿದೆ. ತಾವು ಚಿಂತೆ ಮಾಡೋದು ಬೇಡ,